महामले के कोरमंगल तत्तर कोरमंगल रस्ते नूर ईवत मन नुग मन नुग्गि जगरणे जन कोरमंगल आरटीओ कचेरी तुम्बेला नीरो नीरु नीरली तेलता है मन वस्तु मन नुग्गि जन जगरणे ने रात्रिडी धाराकार मा सुरितु कोरमंगल रस्ते के मनयोळक्के नुग्गि मनेयल्लिद्द वस्तु तेलता है नूर ईवत्तक्कू हेच्चु मनयोळक्के नुग्गिदे कोरमंगल आरटीओ कचेरी कूड़ा जलावृत आगे कचेरी तुम्बेला दृश्य नोड़ता परिस्थिति हेगिदे रस्ते तुम्बेला बरी नीरो नीरु कोरमंगल चित्रण इंचन तग्गिदे नेने रात्रि सुरिद मळेयिंद कोरमंगल जन मात्र हैरान रस्ते केरेयंतागिवे नूर ईवत्तक्कू हेच्चु मनेयोळक्के नुग्गिदे बड़ावणे दृश्य कूड़ा नोड़ता बेंगळूरिनल्लि रात्रि धाराकार मळेयिंदागि अंतह परिस्थिति अन्नुवुदन्न मोणकालुवरेगे नीरिदे अलिन संपूर्ण चित्रण नीडिद्दारे नम्म प्रतिनिधि प्रत्यक्ष वरदी नोडोण ನೆನ್ನೆ ತಡರಾತ್ರಿ ಆದಂತಹ ಮಳೆಗೆ ಇದೊಂದು ತೊಂಬೆ ಆಗಿದೆ ಇದು ಕೋರಮಂಗಲದ ಫಸ್ಟ್ ಬ್ಲಾಕ್ಗೆ ಕನೆಕ್ಟ್ ಆಗುವಂತಹ ರಸ್ತೆ ಈ ಪ್ಲಸ್ ಫಸ್ಟ್ ಬ್ಲಾಕ್ಗೆ ಕನೆಕ್ಟ್ ಆಗುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಎಲ್ಲೂ ಕೂಡ ರಸ್ತೆ ಕಾಣಿಸ್ತಾ ಇಲ್ಲ ಕಂಪ್ಲೀಟ್ ರಸ್ತೆ ಜಲಾವೃತ ಆಗಿರುವಂತದ್ದು ವಾಹನ ಸವಾರರಿಗೂ ಕೂಡ ಕಷ್ಟವಾಗ್ತಾ ಇದೆ ಅದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಓಡಾಡುವಂತದ್ದಕ್ಕೂ ಕೂಡ ಆಗ್ತಾ ಇಲ್ಲ ಸೋ ವಾಹನಗಳ ಮೂಮೆಂಟ್ ಕೂಡ ಅಷ್ಟರ ಮಟ್ಟಿಗೆ ಇಲ್ಲ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತಹದ್ದು ಅಂದ್ರೆ ನೀರನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಅಗ್ನಿಶಾಮಕ ವೆಹಿಕಲ್ ಕೂಡ ಸ್ಥಳಕ್ಕೆ ದೌಡಾಯಿಸಿದೆ ಕಂಪ್ಲೀಟ್ ಕೋರಮಂಗಲದ ಪ್ರಮುಖ ರಸ್ತೆಗಳು ಜಲಾವೃತವಾಗಿರುವಂತಹದ್ದು ಅಂದ್ರೆ ನೆನ್ನೆ ತಡರಾತ್ರಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿತ್ತು ಹೀಗಾಗಿ ರಸ್ತೆಯ ಎರಡು ಇಕ್ಕೆಲ್ಲಗಳು ಕಂಪ್ಲೀಟ್ ಎರಡು ಕಡೆಗಳಲ್ಲಿ ನೀರು ತುಂಬಿಕೊಂಡಿದೆ ಅದರ ಜೊತೆಗೆ ನನ್ನ ಬಲಭಾಗದಲ್ಲಿ ಇನ್ನೊಂದು ರಸ್ತೆ ಇದೆ ಸೋ ಇಲ್ಲಿ ಸಾಕಷ್ಟು ಮನೆಗಳಿದೆ ಮನೆಗಳು ಇರುವಂತ ಈ ಒಂದು ಪ್ರದೇಶದಲ್ಲೂ ಕೂಡ ಸಾಕಷ್ಟು ನೀರು ನಿಂತಿರುವಂತದ್ದು ಸುಮಾರು 1 ರಿಂದ 2-3 ಅಡಿಯಷ್ಟು ನೀರು ನಿಂತಿರುವಂತದ್ದು ಇಲ್ಲಿ ಕಾಣಿಸುತ್ತಾ ಇರುವಂತದ್ದು ಅಂದ್ರೆ ಕಾಲಿಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ನಿಜಕ್ಕೂ ಕೂಡ ಜನರಲ್ಲಿ ಒಂದು ರೀತಿ ಆತಂಕ ಕೂಡ ಇರುವಂತದ್ದು ಯಾವ ರೀತಿಯಾಗಿ ಇರಬೇಕು ನಾವು ಇಲ್ಲಿ ಅನ್ನುವಂತ ಒಂದು ಆತಂಕವನ್ನ ಜನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಕೋರಮಂಗಲದಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅದೇ ರೀತಿಯಾಗಿ ಇವತ್ತು ಕೂಡ ಪರಿಸ್ಥಿತಿ ಕೈಮೀರಿ ಹೋಗಿರುವಂತದ್ದು ಅಂದ್ರೆ 3 ಅಡಿಯಷ್ಟು ನೀರು ಕಂಪ್ಲೀಟ್ ಆಗಿ ಇಲ್ಲಿ ನಿಂತಿದೆ ನೋಡಬಹುದು ಎಷ್ಟರ ಮಟ್ಟಿಗೆ ನೀರು ಕವರ್ ಆಗ್ತಾ ಇದೆ ಅನ್ನುವಂತದ್ದು ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ ಹಾಗಾಗಿ ಕಂಪ್ಲೀಟ್ ರಸ್ತೆ ಜಲಾವೃತ ಆಗಿರುವಂತದ್ದು ಒಂದಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತಹ ಪ್ರಸಂಗಗಳು ಕೂಡ ಕಂಡು ಬರ್ತಾ ಇದೆ ಜನ ನೀರನ್ನ ಆಚೆ ಹಾಕುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಅಂದ್ರೆ ಕಂಪ್ಲೀಟ್ ಕೋರಮಂಗಲದ ಫಸ್ಟ್ ಬ್ಲಾಕ್ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಕೋರಮಂಗಲದ ಪ್ರಮುಖ ರಸ್ತೆಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಕೂಡ ನೀರನ್ನ ಕ್ಲಿಯರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತಹದ್ದು ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ನಿನ್ನೆ ತಡರಾತ್ರಿ ಆದಂತಹ ಮಳೆಗೆ ತೊಯ್ದು ತೊಪ್ಪೆಯಾಗಿದೆ ಕ್ಯಾಮೆರಾ ಪರ್ಸನ್ ಪ್ರಸಾದ್ ಜೊತೆ ಸೈಯದ್